ಹಾಯ್ ಫ್ರೆಂಡ್ಸ್, ವಿಶ್ವದ ಬಹುತೇಕ ದೇಶಗಳಲ್ಲಿ ಮಹಿಳೆಯರಿಗಿಂತ ಪುರುಷರ ಸಂಖ್ಯೆ ಜಾಸ್ತಿ ಇದೆ. ಆದರೆ ಇವುಗಳ ನಡುವೆಯೂ ಪುರುಷರಿಗಿಂತ ಸ್ತ್ರೀಯರೇ ಜಾಸ್ತಿ ಇರೋ ಒಂದಷ್ಟು ದೇಶಗಳೂ ಇವೆ. ಹಾಗಾದರೆ ಈ ದೇಶಗಳು ಯಾವುವು? ಇಲ್ಲಿ ಮಹಿಳೆಯರು ಎಷ್ಟು ಪ್ರಮಾಣದಲ್ಲಿದ್ದಾರೆ? ಇಲ್ಲಿ ಲಿಂಗ ಸಮಾನತೆ ಇದೆಯಾ? ಭಾರತ, ಪಾಕಿಸ್ತಾನ, ಚೀನಾದಲ್ಲಿ ಸ್ತ್ರೀ ಪುರುಷರ ಲೆಕ್ಕ ಹೇಗಿದೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಅರ್ಮೇನಿಯಾ. ಮಹಿಳೆಯರು ಹೆಚ್ಚಿರೋ ದೇಶಗಳ ಪೈಕಿ ಅರ್ಮೇನಿಯಾ ನಂಬರ್ 10 ಪ್ಲೇಸ್ನಲ್ಲಿ ಬರುತ್ತೆ. ಇಲ್ಲಿನ ಒಟ್ಟು ಜನಸಂಖ್ಯೆ 27,90,000. ಅದರಲ್ಲಿ 52.97% ಮಹಿಳೆಯರಿದ್ದಾರೆ. ಅದೇ ರೀತಿ ಪುರುಷರು 47.03% ನಷ್ಟಿದ್ದಾರೆ. ಅಂದ ಹಾಗೆ ಅರ್ಮೇನಿಯಾ ಏಷ್ಯಾದ ಒಂದು ದೇಶವಾಗಿದೆ. ಈ ಹಿಂದೆ ಸೋವಿಯತ್ ಒಕ್ಕೂಟದ ಭಾಗವಾಗಿತ್ತು. ಇಲ್ಲಿ 10,000 ಮಹಿಳೆಯರಿಗೆ 8,880 ಪುರುಷರಿದ್ದಾರೆ. ಎಲ್ ಸಾಲ್ವಡಾರ್. ಮಹಿಳೆಯರು ಹೆಚ್ಚಿರೋ ದೇಶಗಳಲ್ಲಿ 9ನೇ ಸ್ಥಾನದಲ್ಲಿರೋದು ಎಲ್ ಸಾಲ್ವಡಾರ್. ಇದು ಸೆಂಟ್ರಲ್ ಅಮೆರಿಕಾದಲ್ಲಿರೋ ಒಂದು ದೇಶ. ಇಲ್ಲಿ ಒಟ್ಟು 63.1 ಲಕ್ಷದಷ್ಟು ಜನಸಂಖ್ಯೆ ಇದೆ. ಅದರಲ್ಲಿ 53.22% ಮಹಿಳೆಯರಿದ್ರೆ 46.7% ಪುರುಷ ಜನಸಂಖ್ಯೆ ಇದೆ. ಇಲ್ಲಿ 10,000 ಮಹಿಳೆಯರಿಗೆ 8,791 ಪುರುಷರಿದ್ದಾರೆ. ಬೆಲಾರೂಸ್. ರಷ್ಯಾದ ಚೇಳ ಬೆಲಾರೂಸ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿರಬಹುದು. ರಷ್ಯಾದ ಪಕ್ಕದಲ್ಲೇ ಇರೋ ಈ ದೇಶ ಸೋವಿಯತ್ ಒಕ್ಕೂಟದ ಭಾಗವಾಗಿತ್ತು. ಆದರೆ ಸೋವಿಯತ್ ಒಕ್ಕೂಟದ ವಿಘಟನೆ ಬಳಿಕ ಸ್ವತಂತ್ರವಾಯಿತು. ಆದರೆ ಅಲ್ಲಿಂದ ಇಲ್ಲಿವರೆಗೆ ಇಲ್ಲಿ ಅಲೆಕ್ಸಾಂಡರ್ ಲುಕಾಶೆಂಕೋ ಅಧಿಕಾರ ಇದೆ. ಇಲ್ಲಿ 93.4 ಲಕ್ಷ ಜನಸಂಖ್ಯೆ ಇದೆ. ಅವರಲ್ಲಿ 53.43% ಮಹಿಳೆಯರಿದ್ರೆ 46.57% ಪುರುಷರಿದ್ದಾರೆ. ಅಂದರೆ 10,000 ಮಂದಿ ಮಹಿಳೆಯರಿಗೆ 8,720 ಮಂದಿ ಪುರುಷರಿದ್ದಾರೆ. ರಷ್ಯಾ. ರಷ್ಯಾ ದೇಶದ ಪರಿಚಯ ಮಾಡಿಕೊಡ್ಬೇಕಾಗಿಲ್ಲ. ಯಾಕಂದ್ರೆ ದಿನ ಬೆಳಗಾದ್ರೆ ಜಾಗತಿಕ ಮಟ್ಟದಲ್ಲಿ ಸುದ್ದಿಯಲ್ಲಿರೋದು ಇದೇ ದೇಶ. ಯುಕ್ರೇನ್ ಮೇಲಿನ ತನ್ನ ಆಕ್ರಮಣವನ್ನು ತೀವ್ರಗೊಳಿಸುತ್ತಲೇ ಇದೆ. ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆಯ ಪುಟಿನ್ ಆಡಳಿತ ಇದ್ರೂ ಇಲ್ಲಿ ಮಹಿಳೆಯರ ಸಂಖ್ಯೆ ಪುರುಷರ ಸಂಖ್ಯೆಗಿಂತ ಜಾಸ್ತಿ ಇದೆ. ರಷ್ಯಾದಲ್ಲಿ 14.34 ಕೋಟಿಯಷ್ಟು ಜನಸಂಖ್ಯೆ ಇದೆ. ಅದರಲ್ಲಿ 53.64% ಮಹಿಳೆಯರಿದ್ದಾರೆ. ಅಂದ್ರೆ ಪುರುಷರ ಪ್ರಮಾಣ 46.36% ನಷ್ಟಿದೆ. ಇಲ್ಲಿ 10,000 ಮಹಿಳೆಯರಿಗೆ 8,639 ಪುರುಷರು ಇದ್ದಾರೆ. ಯುಕ್ರೇನ್. ಇದು ಕೂಡ ಸೋವಿಯತ್ ಒಕ್ಕೂಟದ ಭಾಗವಾಗಿತ್ತು. ಆದರೆ ಸೋವಿಯತ್ ಒಕ್ಕೂಟ ವಿಘಟನೆಯಾದ ಬಳಿಕ ಸ್ವತಂತ್ರ ಪಡೆದುಕೊಳ್ತು. ಆದ್ರೀಗ ರಷ್ಯಾದ ದಾಳಿಗೆ ತುತ್ತಾಗಿ ಅಲ್ಲೋಲ ಕಲ್ಲೋಲವಾಗಿದೆ. ಇಲ್ಲಿ ಸುಮಾರು 4.32 ಕೋಟಿಯಷ್ಟು ಜನಸಂಖ್ಯೆ ಇದ್ದು ಅದರಲ್ಲಿ 53.66% ಮಹಿಳೆಯರಿದ್ದಾರೆ. ಪುರುಷರು 46.34% ನಷ್ಟಿದ್ದಾರೆ. ಅಂದ್ರೆ ಇಲ್ಲಿ 10,000 ಮಹಿಳೆಯರಿಗೆ 8,637 ಪುರುಷರಿದ್ದಾರೆ. ಲಿಥುವೇನಿಯಾ. ಲಿಥುವೇನಿಯಾ ಕೂಡ ಸೋವಿಯತ್ ಒಕ್ಕೂಟದ ಭಾಗವೇ ಆಗಿತ್ತು. 1989ರಲ್ಲಿ ಸ್ವತಂತ್ರ ಘೋಷಿಸಿಕೊಂಡಿತು. ಇದು ರಷ್ಯಾದ ಚೆಡ್ಡಿ ದೋಸ್ತ್ ಬೆಲಾರಸ್ ಪಕ್ಕದಲ್ಲೇ ಇದೆ. ಇಲ್ಲಿ ಒಟ್ಟು 28 ಲಕ್ಷದಷ್ಟು ಜನರಿದ್ದು ಇದರಲ್ಲಿ 53.71% ಮಹಿಳೆಯರಿದ್ದಾರೆ. ಇನ್ನುಳಿದಂತೆ 46.29% ಪುರುಷರಿದ್ದಾರೆ. ಇಲ್ಲಿ 10,000 ಮಹಿಳೆಯರಿಗೆ 8,618 ಪುರುಷರು ಲಭ್ಯವಿದ್ದಾರೆ. ಲಾಟ್ವಿಯಾ. ಲಿಥುವೇನಿಯಾದ ಪಕ್ಕದಲ್ಲೇ ಇರೋ ದೇಶ ಲಾಟ್ವಿಯಾ. ಇದು ಕೂಡ ಸೋವಿಯತ್ ಯೂನಿಯನ್ನ ಭಾಗವೇ ಆಗಿತ್ತು. 1991ರಲ್ಲಿ ಲಾಟ್ವಿಯಾ ಸೋವಿಯತ್ ಯೂನಿಯನ್ನಿಂದ ಸ್ವತಂತ್ರ ಪಡೆದುಕೊಂಡಿತ್ತು. ಇಲ್ಲಿ ಒಟ್ಟು 18.8 ಲಕ್ಷ ಜನಸಂಖ್ಯೆ ಇದ್ದು ಅದರಲ್ಲಿ 53.88% ಮಹಿಳೆಯರಿದ್ದಾರೆ. ಇನ್ನುಳಿದಂತೆ 46.12% ಪುರುಷರಿದ್ದಾರೆ. ಅಂದರೆ 10,000 ಮಹಿಳೆಯರಿಗೆ 8,560 ಪುರುಷರು ಇದ್ದಾರೆ. ನೇಪಾಳ. ಜಗತ್ತಿನ ಏಕೈಕ ಹಿಂದೂ ರಾಷ್ಟ್ರವಾಗಿದೆ. ಭಾರತದ ನೆರೆ ದೇಶ ಕೂಡ ಇದಾಗಿದ್ದು ಇಲ್ಲಿ 3 ಕೋಟಿಯಷ್ಟು ಜನ ವಾಸವಾಗಿದ್ದಾರೆ. ಅವರಲ್ಲಿ 53.91% ಮಹಿಳೆಯರಿದ್ದು 46.09% ನಷ್ಟು ಪುರುಷರು ಇದ್ದಾರೆ.
ಅಂದ್ರೆ 10,000 ಮಂದಿ ಮಹಿಳೆಯರಿಗೆ 8,549 ಪುರುಷರಿದ್ದಾರೆ. ಕ್ಯುರಕಾವೋ ಹೆಚ್ಚು ಮಹಿಳೆಯರು ಇರೋ ಪಟ್ಟಿಯಲ್ಲಿ ಎರಡನೇ ಪ್ಲೇಸ್ ನಲ್ಲಿರೋದು ಕ್ಯುರಕಾವೋ. ಇದು ಡಚ್ ಕೆರಿಬಿಯನ್ ಐಲ್ಯಾಂಡ್ ಆಗಿದೆ. ಈ ಪುಟಾಣಿ ದ್ವೀಪ ಬೀಚ್ ಮತ್ತು ಸೌಂದರ್ಯಯುತ ಪ್ಲೇಸ್ ಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಒಟ್ಟು 1.52 ಲಕ್ಷ ಜನಸಂಖ್ಯೆ ಇದೆ. ಅದರಲ್ಲಿ 53.97% ಮಹಿಳೆಯರಿದ್ದು 46.03% ಅಷ್ಟು ಪುರುಷರಿದ್ದಾರೆ. ಅಂದ್ರೆ ಇಲ್ಲಿ 10,000 ಮಹಿಳೆಯರಿಗೆ 8,529 ಪುರುಷರು ಲಭ್ಯವಿದ್ದಾರೆ. ಹಾಂಗ್ಕಾಂಗ್ ಚೀನಾ ನಿಯಂತ್ರಣದಲ್ಲಿರೋ ಹಾಂಗ್ಕಾಂಗ್ ನಲ್ಲಿ 1997ರವರೆಗೂ ಬ್ರಿಟನ್ ನ ನೇರ ಆಡಳಿತ ಇತ್ತು. ಈಗ ಕಂಪ್ಲೀಟ್ ಆಗಿ ಚೀನಾ ಕಂಟ್ರೋಲ್ ಗೆ ತಗೊಂಡಿದೆ. ಇಲ್ಲಿ ಒಟ್ಟು 75.1 ಲಕ್ಷ ಜನಸಂಖ್ಯೆ ಇದೆ. ಇದರಲ್ಲಿ 54.21% ನಷ್ಟು ಮಹಿಳೆಯರಿದ್ರೆ 45.79% ನಷ್ಟು ಪುರುಷರಿದ್ದಾರೆ. ಅಂದ್ರೆ ಇಲ್ಲಿ ಪ್ರತಿ 10,000 ಮಂದಿ ಮಹಿಳೆಯರಿಗೆ 8,448 ಪುರುಷರಿದ್ದಾರೆ. ಇವುಗಳನ್ನ ನೋಡಿ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಹೆಸರು ಕೇಳೋ ದೇಶಗಳನ್ನ ಬಿಡೋಕಾಗುತ್ತಾ? ನಮ್ಮ ಭಾರತ ಸೇರಿದಂತೆ ಪಾಕಿಸ್ತಾನ, ಚೀನಾ, ಅಮೆರಿಕಾದಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ ನೋಡೋಣ. ಭಾರತ ಜನಸಂಖ್ಯೆಯಲ್ಲಿ ವಿಶ್ವದಲ್ಲೇ ಎರಡನೇ ಸ್ಥಾನದಲ್ಲಿರೋ ಭಾರತದಲ್ಲಿ 135 ಕೋಟಿ ಜನ ಇದ್ದಾರೆ. ಇವರಲ್ಲಿ 51.96% ಪುರುಷರಿದ್ರೆ 48.04% ಮಹಿಳೆಯರಿದ್ದಾರೆ. ಅಂದ್ರೆ 10,800 ಪುರುಷರಿಗೆ ಇರೋದು ಜಸ್ಟ್ 10,000 ಮಹಿಳೆಯರು. ಅಂದ್ರೆ ಮಹಿಳೆಯರ ಸಂಖ್ಯೆ ಕಡಿಮೆ ಇದೆ. ಪಾಕಿಸ್ತಾನ ಸದ್ಯ ಬರ್ಬಾದಿನ ಅಂಚಿನಲ್ಲಿರೋ ಪಾಕಿಸ್ತಾನದಲ್ಲಿ 23.14 ಕೋಟಿ ಜನಸಂಖ್ಯೆ ಇದೆ. ಇದರಲ್ಲಿ 48.54% ಮಹಿಳೆಯರಿದ್ರೆ 51.46% ಪುರುಷರಿದ್ದಾರೆ. ಅಂದ್ರೆ ಇಲ್ಲಿ 10,601 ಪುರುಷರಿಗೆ ಇರೋದು 10,000 ಮಹಿಳೆಯರು ಮಾತ್ರ. ಅಂದ್ರೆ ಇಲ್ಲೂ ಪುರುಷರ ಸಂಖ್ಯೆ ಜಾಸ್ತಿ ಇದೆ. ಚೀನಾ ಜನಸಂಖ್ಯೆಯಲ್ಲಿ ಜಗತ್ತಿನಲ್ಲೇ 1 ಪ್ಲೇಸ್ ನಲ್ಲಿರೋ ಚೀನಾದಲ್ಲಿ 141 ಕೋಟಿ ಜನ ವಾಸವಿದ್ದಾರೆ. ಇವರಲ್ಲಿ 51.24% ಪುರುಷರಿದ್ರೆ 48.76% ಮಹಿಳೆಯರಿದ್ದಾರೆ. ಅಂದ್ರೆ 11,000 ಪುರುಷರಿಗೆ ಲಭ್ಯವಿರೋ ಮಹಿಳೆಯರ ಸಂಖ್ಯೆ ಜಸ್ಟ್ 10,000. ಇಲ್ಲೂ ಪುರುಷರ ಸಂಖ್ಯೆಯೇ ಜಾಸ್ತಿ ಇದೆ. ಅಮೆರಿಕ ವಿಶ್ವದ ದೊಡ್ಡಣ್ಣ. ಅಮೆರಿಕಾದಲ್ಲಿ 33.19 ಕೋಟಿ ಜನಸಂಖ್ಯೆ ಇದೆ. ಇವರ ಪೈಕಿ 49.5% ಪುರುಷರಿದ್ರೆ 50.47% ಮಹಿಳೆಯರಿದ್ದಾರೆ. ಅಂದ್ರೆ ಇಲ್ಲಿ 10,000 ಮಹಿಳೆಯರಿಗೆ 9,800 ಪುರುಷರಿದ್ದಾರೆ. ಅಂದ್ರೆ ಅಮೆರಿಕಾದಲ್ಲೂ ಮಹಿಳೆಯರ ಸಂಖ್ಯೆಯೇ ಜಾಸ್ತಿ ಇರೋದನ್ನ ಗಮನಿಸಬಹುದು. ಫ್ರೆಂಡ್ಸ್, ಇದು ವಿಶ್ವದಲ್ಲಿ ಮಹಿಳೆಯರು ಹೆಚ್ಚಿರುವ ದೇಶಗಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಮ್ಮ ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.